ಇನ್ನು ಮುರಾರ್ಜಿ ದೇಸಾಯಿ ವಸತಿ ಶಾಲೆಯ ಧ್ಯೇಯ ವಾಕ್ಯ ವಿವಾದ, ಮೌಖಿಕ ಆದೇಶದಿಂದ ನಾವು ವಾಕ್ಯವನ್ನ ಬದಲಿಸಿದ್ದೀವಿ ಅಂತ ಹೇಳಿ ಶಾಲೆಯವರು ಮಾತಾಡ್ತಿದ್ದಾರೆ. ಇಲಾಖಾ ಪ್ರಧಾನ ಕಾರ್ಯದರ್ಶಿಗಳಿಂದ ಈ ಮೌಖಿಕ ಆದೇಶ ಆಗಿದೆ. ಅದರಂತೆ ನಾವು ಆ ಧ್ಯೇಯ ವಾಕ್ಯವನ್ನ ಬದಲಾಯಿಸಿದ್ದೀವಿ ಅಂತ ಪ್ರಾಂಶುಪಾಲರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ವಿಜಯಪುರ ವಸತಿ ಶಾಲೆಯ ಪ್ರಾಂಶುಪಾಲ ದುಂಡಪ್ಪ ಈ ಬಗ್ಗೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಮೊದಲ ಬಾರಿಗೆ ಆ ಶಾಲೆಯಲ್ಲಿ ಈ ಧ್ಯೇಯ ವಾಕ್ಯವನ್ನ ಬದಲಾವಣೆ ಮಾಡಲಾಗಿತ್ತು. ಶಾಲೆಯ ವಿಚಾರಗಳನ್ನ ಪ್ರಶ್ನಿಸೋ ಉದ್ದೇಶಕ್ಕೆ ಬದಲಾವಣೆ ಮಾಡಲಾಗಿದೆ. ಸುತ್ತಲೇ ಬರದೇ ಇದ್ರೆ ಇದನ್ನ ತೆಗೆಸುವಂತಹ ಕೆಲಸ ಮಾಡ್ತೀವಿ ನಾವು. ಇಲಾಖೆಯ ಉಪನಿರ್ದೇಶಕ ಕುಂಡಲಿಕಾ ಮಾನವರ್ ಈ ಬಗ್ಗೆ ಮಾಹಿತಿಯನ್ನ ನೀಡಿದ್ದಾರೆ. ಶಾಲೆಯ ಮೂಲತಃ ಬರವಣಿಗೆಯು ಜ್ಞಾನ ದೇಗುಲವಿದು ಕೈಮುಗಿದು ಒಳಗೆ ಬನ್ನಿ ಅನ್ನುವಂತಹ ಸ್ಲೋಗನ್ ಅನ್ನೇ ನಾವು ಬರೆಸಿದ್ದೀವಿ. ನಮ್ಮ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳ ಮೌಖಿಕ ಆದೇಶದ ಮೇರೆಗೆ ಜ್ಞಾನ ದೇಗುಲವಿದು ಧೈರ್ಯವಾಗಿ ಪ್ರಶ್ನಿಸಿ ಅನ್ನುವಂತಹ ಬೋರ್ಡನ್ನು ಹಾಕಿ ಅನ್ನುವಂತಹ ಮೌಖಿಕ ಆದೇಶ ಬಂದಿರೋದ್ರಿಂದ ನಾವು ಅದನ್ನು ಜ್ಞಾನ ದೇಗುಲವಿದು ಧೈರ್ಯವಾಗಿ ಪ್ರಶ್ನಿಸಿ ಅನ್ನುವಂಥ ಮೌಖಿಕ ಒಂದು ಆದೇಶದ ಮುಖಾಂತರ ಬೋರ್ಡನ್ನು ಬರೆಸಿ ಹಾಕಿಸಿದ್ದೇವೆ. ನಂತರ ಅದು ಪೇಪರ್ನಲ್ಲಿ ಅಲ್ಲಿ ಪ್ರೆಸ್ನವರು ಸುದ್ದಿ ಮುಟ್ಟಿದಾಗ ಅವರು ನನಗೆ ಫೋನ್ ಮಾಡಿ ಕೇಳಿದಾಗ ನಂತರ ಮೇಲ್ಗಡೆ ಅದು ಇದರಲ್ಲಿ ಸರ್ ಫ್ಲೆಕ್ಸಲ್ಲಿ ಬರೆಸಿರೋದನ್ನು ತೆಗೆದುಹಾಕಿ ಮೂಲತಃ ಒಳಗಡೆ ಇರತಕ್ಕಂಥ ಜ್ಞಾನ ದೇಗುಲಿದು ಕೈ ಮುಗಿದ ಒಳಗೆ ಬನ್ನಿ ಅನ್ನುವಂಥ ಬೋರ್ಡನ್ನು ಇಟ್ಟಿದ್ದೇನೆ. ನಮಸ್ತೆ ಸರ್, ಈಗ ತಾವೇನು ನಮ್ಮ ಗಾಳಪೂಜೆ ಶಾಲೆಯಲ್ಲಿ ಜ್ಞಾನ ದೇಗುಲಿದು ಧೈರ್ಯವಾಗಿ ಪ್ರಶ್ನಿಸಿ ಅಂತೇಳಿ ಬೋರ್ಡ್ ಹಾಕಿದ್ದಾರೆ ಅಂತೇನು ಹೇಳಿದ್ರಿ? ಅದು ಈ ಪಾಲಕರಾಗಲಿ ಸಾರ್ವಜನಿಕರಾಗಲಿ ಈ ರೀತಿ ನಮ್ಮ ಶಾಲೆಯ ವಿಚಾರಗಳ ಬಗ್ಗೆ ಪ್ರಶ್ನಿಸ್ಬೋದು ಅನ್ನುವಂಥ ಕಾರಣಕ್ಕೆ ನಮ್ಮ ಮಾನ್ಯ ಪ್ರಧಾನ ಕಾರ್ಯದರ್ಶಿಗಳು ಅದನ್ನು ನಿರ್ದೇಶನ ಕೊಟ್ಟಿದ್ದನವೇ ನಾವು ಮಾಡಿದ್ದೀವಿ ಅಂತ ಹೇಳಿದ್ದಾರೆ ನಮ್ಮ ಪ್ರಿನ್ಸಿಪಾಲರು. ಅದು ಸುತ್ತೋಲೆ ಅದು ಏನೂ ಬಂದಿಲ್ಲ, ಅದು ನೋಡೋಣ. ನಾನು ಇವತ್ತು ಸೂಕ್ತವಾಗಿ ನಮ್ಮ ಇ ಡಿ ಸರ್ ಜೊತೆ ಮಾತಾಡಿ ಅವರು ಡೈರೆಕ್ಷನ್ ಸುತ್ತೋಲೆ ಕೊಡ್ತಾರೆ, ಇಲ್ಲಾಂದರೆ ಅಲ್ಲಿ ಸುತ್ತೋಲೆ ಬರೋವರೆಗೂ ನಾನು ಈಗಾಗಲೇ ಆ ಶಾಲೆಯಿಂದ ಅದನ್ನು ಬೋರ್ಡ್ ತೆಗೆಸುವಂಥ ಕಾರ್ಯ ಮಾಡ್ತೀನಿ. ಇಲ್ಲ, ಈಗ ಸದ್ಯಕ್ಕೆ ನನ್ನ ಗಮನಕ್ಕಿರೋದು ಅದೊಂದೇ ಶಾಲೆ. ನಮ್ಮ 23 ಶಾಲೆಗಳು ಬರ್ತವೆ ಒಟ್ಟು ಕ್ರೈ ಶಾಲೆಗಳು, 23 ಶಾಲೆಗಳಲ್ಲಿ ಒಂದು ಶಾಲೆಯಲ್ಲಿ ನನ್ನ ಗಮನಕ್ಕೆ ಬಂದಿದೆ, ಅದನ್ನು ನೋಡೋಣ. ಮತ್ತೆ ನಾನು ಆದೇಶ ಆಗೋವರೆಗೂ ಅದು ಕೂಡ ನಾನು ರಿಮೂವ್ ಮಾಡಿಸ್ತೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.